ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೊಂದು ವಾಟ್ಸಪ್ನ ಒಂದು ಬೆಸ್ಟ್ ಟ್ರಿಕ್ಸ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ನೀವು ಬೇರೆಯವರ ಸ್ಟೇಟಸನ್ನು ನೋಡ್ಬೋದು, ಆದರೆ ನೀವು ನೋಡಿದಿರಂತ ಸ್ಟೇಟಸ್ ಹಾಕಿರೋ ಪರ್ಸನ್ಗೆ ಗೊತ್ತಾಗಲ್ಲ. ಅಥವಾ ಆ ರೀತಿಯಾದ ಒಂದು ಸೆಟ್ಟಿಂಗನ್ನು ನೀವು ಹೇಗೆ ಮಾಡ್ಕೊಳ್ಳೋದು ವಾಟ್ಸಪ್ಪಲ್ಲಿ ಅಂದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ತಪ್ಪದೇ ಪೂರ್ತಿಯಾಗಿ ವಿಡಿಯೋ ನೋಡಿ. ಬೇರೆಯವರ ಸ್ಟೇಟಸನ್ನು ನೋಡಿ ಸಹ ನೋಡದ ಹಾಗಿರುವುದು, ಅಂದರೆ ನೀವು ಬೇರೆಯವರ ಸ್ಟೇಟಸನ್ನು ನೋಡಿ ಸಹ ಅವರಿಗೆ ನೋಡಿದ್ದೀನಿ ಅಂತ ಗೊತ್ತಾಗಬಾರ್ದು. ಹೇಗೆ ಸೆಟ್ಟಿಂಗನ್ನು ಹೇಗೆ ಆನ್ ಮಾಡ್ಕೊಳ್ಬೇಕಂತ ಹೇಳಿದರೆ, ಸೊ ಮುಂದೆ ಸ್ಟೇಟಸನ್ನು ಓಪನ್ ಮಾಡ್ಕೊಳ್ಳಿ. ಸ್ಟೇಟಸನ್ನು ಓಪನ್ ಮಾಡಿಕೊಂಡ ಮೇಲೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರೈವೇಸಿ ಅಂತ ಇದೆ, ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೀಡ್ ರಿಸಿಪ್ಟ್ಸ್ ಅಂತ ಇದೆ, ಸೊ ಅದನ್ನು ಆಲ್ರೆಡಿ ಟಿಕ್ ಮಾಡಿರುತ್ತೆ, ಸೊ ನೀವು ಅದನ್ನು ಅನ್ಟಿಕ್ ಮಾಡಬೇಕು, ಅಂದರೆ ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡಿಕೊಂಡ ಮೇಲೆ ಸೊ ಹಾಗೆ ಬಿಟ್ಟು ಬಿಡಬೇಕು. ಸೊ ನೀವೀಗ ಯಾರದೇ ಸ್ಟೇಟಸ್ ನೋಡಿದ್ರು ಸಹ ನಿಮಗೆ ನೀವು ಸ್ಟೇಟಸ್ ನೋಡಿದ್ದೀರ ಅಂತ ಅವರಿಗೆ ಶೋ ಆಗೋಲ್ಲ, ವೀವ್ ಅಲ್ಲಿ ನಿಮ್ಮ ಹೆಸರು ಬರೋಲ್ಲ. ಸೊ ನಿಮಗೆ ಡೌಟ್ಸ್ ಇದ್ದರೆ ನಾನು ನಿಮಗೆ ಇನ್ನೊಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ ಅದನ್ನು ವೀವ್ ಆಗ್ತದೆ ಇಲ್ವಾ ಅಂತ ಹೇಳಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಇನ್ನೊಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದು ನನ್ನ ಇನ್ನೊಂದು ವಾಟ್ಸಪ್ಪು, ಇದು ಇನ್ನೊಂದು ವಾಟ್ಸಪ್ಪಲ್ಲಿ ನಾನು ಸ್ಟೇಟಸ್ ಹಾಕ್ತಾಯಿದ್ದೀನಿ. ಇವಾಗ ಸ್ಟೇಟಸನ್ನು ಅಪ್ಲೋಡ್ ಮಾಡ್ತೀನಿ, ಒಂದು ಸ್ಟೇಟಸನ್ನು ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಇನ್ನೊಂದು ವಾಟ್ಸಪ್ಪಲ್ಲಿ ಇದು. ಸೊ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ಟೇಟಸ್ಸು, ಸೆಂಡಿಂಗ್ ಆಗಿದೆ ನೋಡಿ, ವೀವ್ಸ್ ಇದೆ, 0 ಇದೆ. ಸೊ ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ನಾವು. ಈಗ ನನ್ನ ಆ ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ, ಏನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಆ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ನಾನೀಗ ಹಾಕಿರೋ ಸ್ಟೇಟಸ್ ಜಸ್ಟ್ ನಾವು ಅಂತ ಬಂದಿದೆ ನೋಡಿ. ಇದು ಸ್ಟೇಟಸ್ ಇದು ಫಸ್ಟ್ ನಂಬರ್. ಸೊ ಇದು ಬಂದಿದೆ ನೋಡಿ, ನಾನು ಸ್ಟೇಟಸನ್ನು ವ್ಯೂ ಮಾಡಿದ್ದೀನಿ. ಹಾಗೆ ಅದರಲ್ಲಿ ಟೆಕ್ಸ್ಟ್ಸು ತುಂಬ ಹೊತ್ತು ಓದಿದ್ದೀನಿ ನೋಡಿ, ಈ ಥರ ಓದ್ತಾ ಇದ್ದೀನಿ ನೋಡು. ನಾನು ಈಗ ಅದು ವ್ಯೂ ಆಗಿದೆ ಇಲ್ವಾ ಅಂತ ನೋಡಿ, ಸ್ಟೇಟಸ್ ವ್ಯೂ ಆಗಿದೆ. ಸೊ ಈಗ ನಾವು ಡೈರೆಕ್ಟಾಗಿ ಆ ವಾಟ್ಸಪ್ಪಿಗೆ ಹೋಗೋಣ, ಯಾವುದರಲ್ಲಿ ಅಪ್ಲೋಡ್ ಆಗಿದೆ ಅದರಲ್ಲಿ. ಸೊ ವ್ಯೂ ಆಗಿದೆ ಇಲ್ಲ ಅಂತ ನೋಡೋಣ. ನೋಡೋಣ, ಇಲ್ಲಿ ಆಗಿದೆ ನೋಡೋಣ. ವ್ಯೂಸ್ ನೋಡಿ, ವ್ಯೂಸಲ್ಲಿ ಇನ್ನೂ ಸಹ 0 ಇದೆ, ಬಟ್ ಅದರಲ್ಲಿ ವ್ಯೂ ಆಗಿದೆ, ಸ್ಟೇಟಸ್ ವ್ಯೂ ಆಗಿದೆ. ಬಟ್ ಮಾತ್ರ ಇಲ್ಲಿ ನಿಮಗೆ ವ್ಯೂಸಲ್ಲಿ ಕೌಂಟಿಂಗ್ ಬರಲಿಲ್ಲ, ಯಾಕಂದರೆ ಆ ಪರ್ಸನ್ ಯಾರು ಸ್ಟೇಟಸ್ ವ್ಯೂ ಮಾಡಿದವರು ರೀಡ್ ರಿಸಿಪ್ಟನ್ನು ಆಫ್ ಮಾಡಿದ್ದಾನೆ. ಸೊ ಆ ಕಾರಣಕ್ಕೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ವ್ಯೂಡ್ ಬೈ ಅಂತ ಬಂದಿಲ್ಲ. ಸೊ ಐ ಹೋಪ್ ಗಾಯ್ಸ್ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನೇ ಏನಂತ ಹೇಳಿದರೆ ಇದರದ್ದು, ಸೊ ನೀವು ಇನ್ ಕೇಸ್ ಏನಾದರೂ ನೀವು ಸಹ ಅಂದರೆ ಅವರು ಸಹ ಇದನ್ನು ಆನ್ ಮಾಡಿ, ಇನ್ ಕೇಸ್ ನೀವು ಸ್ಟೇಟಸ್ ಅಪ್ಲೋಡ್ ಮಾಡಬೇಕು, ಸೊ ಆವಾಗ ನೀವು ಅದೇ ಸೇಮ್ ಸೆಟ್ಟಿಂಗನ್ನು ಮಾಡ್ಕೊಂಡಿದ್ದರೆ, ಸೊ ನಾನು ಇದರಲ್ಲಿ ಸಹ ಆಫ್ ಮಾಡ್ತೀನಿ, ನಾವು ಇದರಲ್ಲಿ ಆಫ್ ಮಾಡ್ಕೊಂಡಿದ್ದರೆ, ಸೊ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ ಕೇಸ್ ನೀವೇನು ಸ್ಟೇಟಸ್ ಅಪ್ಲೋಡ್ ಮಾಡಿದರೆ ನಿಮಗೆ ಈ ರೀತಿಯಾದ ಒಂದು ಸಿಂಪಲ್ ಬರುತ್ತೆ. ನಿಮಗೆ ಸಹ ಬೇರೆಯವರ ಏನಾದರೂ ವ್ಯೂ ಮಾಡಿದರೆ ನಿಮ್ಮ ಸ್ಟೇಟಸನ್ನು ಅದು ಯಾರು ನೋಡಿದ್ರೆ ಅಂತ ನೋಡಲಿಕ್ಕಾಗಲ್ಲ. ಸೊ ಈ ರೀತಿಯಾದ ಒಂದು ಸಿಂಬಲ್ ಬರುತ್ತೆ, ಯಾಕಂತ ಹೇಳಿದರೆ ನೀವು ರೀಡ್ ರಿಸಿಪ್ಟನ್ನು ಆಫ್ ಮಾಡಿದ್ದೀರಾ. ಸೊ ಆ ಕಾರಣಕ್ಕೆ ನಿಮಗೆ ಬೇರೆಯವರು ನಿಮ್ಮ ಸ್ಟೇಟಸನ್ನು ನೋಡಿದರೆ ಸಹ ಅದು ನೋಡಲಿಕ್ಕಾಗಲ್ಲ. ಸೊ ಆ ರೀತಿಯಾದ ಒಂದು ಡಿಸ್ಅಡ್ವಾಂಟೇಜ್ ಅದರದ್ದು. ಐ ಹೋಪ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು.